आपकी मेहनत की कमाई का पैसा घुसपैठियों को दिया जाएगा। ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे। और प्रति भाषणदल्लू सुळ्ळु 90% ಇರುತ್ತದೆ ನಾವು ನೋಡಿದೀವಿ. ಅವರು ಮಹಿಳೆಯರಿಗೆ 50% ಸ್ಥಾನಮಾನಗಳು ಕೊಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಈಡೇರಿಸಿಲ್ಲ. ಆಮೇಲೆ ಕಾರ್ಪೊರೇಟ್ ಸೆಕ್ಟರ್ ಕೊರೋನಾ ಕಾಲಘಟ್ಟದಲ್ಲಿ ಸುಮಾರು 400,000 ಸಣ್ಣ ಕೈಗಾರಿಕೋದ್ಯಮಗಳು ಮುಚ್ಚೋದು, ಸುಮಾರು 4 ಕೋಟಿಯಷ್ಟು ಕಾರ್ಮಿಕರು ಬೀದಿಗೆ ಬಂದರು ಅವತ್ತು, ಆ ಕಾರ್ಮಿಕ ಹಕ್ಕುಗಳನ್ನೆಲ್ಲನೂ ಕೂಡ ದಮನ ಮಾಡಿದ್ರು. ಇದು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಕೊರೋನಾವನ್ನು ಬಳಸ್ಕೊಂಡು ಯಾರು ಕೊರೋನಾ ಕಾಲಘಟ್ಟದಲ್ಲಿ ಸಹಾಯ ಮಾಡಬೇಕೋ ಅಂಥ ಟೈಮಲ್ಲಿ ಜಿ ಎಸ್ ಟಿ ಏರ್ಬಿಟ್ಟು ಜನಗಳ ಹತ್ರ ರಕ್ತ ಇರೋ ಥರ ದುಡ್ಡನ್ನು ಇರಿದ್ರು. ಇದು ನಾವು ನೋಡ್ತಾ ಇರೋದು. ಈ ಕಾರ್ಪೊರೇಟ್ ಸೆಕ್ಟರ್ ಪ್ರಕಾರ ಮಾತಾಡ್ತಾ ಇರ್ತಕ್ಕಂಥ ಮೋದಿಯವರು ಖಾಸಗೀಕರಣವನ್ನು ಹೆಚ್ಚಿಗೆ ಮಾಡಿದ್ದಾರೆ ವಿನಃ, ವಿದೇಶಿ ಸಾಲವನ್ನು ಹೆಚ್ಚಿಗೆ ಮಾಡಿದ್ದಾರೆ ವಿನಃ, ಎಲ್ಲೂ ಕೂಡ ನಮ್ಮ ಭಾರತವನ್ನು ರಕ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಗತಿಪರವಾದ ಕೆಲಸಗಳು ಮಾಡಿಲ್ಲ. ಪ್ರಗತಿಪರವಾದ ಕೆಲಸಗಳು ಕಾರ್ಯಗಳು ಮೋದಿಯವ್ರ ಬಗ್ಗೆ ಏನಿದೆ ಅಂತಂದರೆ, ಅವರ ಆಡಳಿತಾವಧಿಯಲ್ಲಿ ಅತಿ ಹೆಚ್ಚು ದುಡ್ಡು ಬರೀ ಪ್ರಚಾರಕ್ಕೋಸ್ಕರ ಖರ್ಚು ಮಾಡಿದ್ದಾರೆ. ಮಾಧ್ಯಮಗಳಲ್ಲಿ ಪ್ರಚಾರಕ್ಕೋಸ್ಕರ ಅತಿ ಹೆಚ್ಚು ದುಡ್ಡು ನರೇಂದ್ರ ಮೋದಿಯವರು ಖರ್ಚು ಮಾಡಿರ್ತಕ್ಕಂಥದ್ದು. ಯಾವ ನೈತಿಕತೆ ಇಟ್ಕೊಂಡು ಅವ್ರು ಆರೋಪ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ? ಕಾಂಗ್ರೆಸ್ ಸರ್ಕಾರದವರು ಇವತ್ತು ಕೊರೋನಾ ಕಾಲಘಟ್ಟ ಮತ್ತು ಇವರು 10 ವರ್ಷದ ಆಡಳಿತಾವಧಿಯಲ್ಲಿ ಬಡ ಜನಗಳು ಬೀದಿಗೆ ಬಂದಿದ್ದಾರೆ. ಆ ಬೀದಿಗೆ ಬಂದಿರೋ ಜನಗಳಿಗೆ ಒಂದೊತ್ತಿನ ಊಟ ಓಡಾಡೋಕ್ಕೆ ಫ್ರೀಯಾಗಿ ಅವಕಾಶ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಅಂದರೆ ಈ ಪರಿಸ್ಥಿತಿ ಹೆಂಗಿದೆ ನೋಡ್ರಿ, ಇಡೀ ಜನಸಮೂಹ ಇವತ್ತು ಬಡತನದ ಬೇಗೆಯಲ್ಲಿ ಬೆಂದು ಇವತ್ತು ಓಡಾಡೋಕ್ಕೆ ಕಾಸಿಲ್ಲದೆ ಊಟಕ್ಕೆ ಕಾಸಿಲ್ಲದೆ ಇರ್ತಾಯಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಅದಕ್ಕೆ ನಾವು ಇದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನರೇಂದ್ರ ಮೋದಿ ಈಸ್ ನಾಟ್ ಅವರ್ ಲೀಡರ್, ಈಸ್ ನಾಟ್. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕಂತಂದರೆ, ಆತ ಭಾರತೀಯನೇ ಅಲ್ಲ. ಭಾರತೀಯನ ಆಗಬೇಕಾದ್ರೆ ಭಾರತೀಯರ ಕಷ್ಟ ಸುಖಗಳನ್ನು ಅರ್ಥಂಥ ಮನುಷ್ಯ ಆಗಿರಬೇಕು, ಭಾರತೀಯರ ಮೂಲ ಇತಿಹಾಸವನ್ನು ತಿಳ್ಕೊಂಡಿರಬೇಕು. ಇಡೀ ಭಾರತದಲ್ಲಿ 90% ಅಷ್ಟು SC ST OBC ಏನಿದಾರೋ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನವನ್ನು ಎತ್ತಿಡಿತಕ್ಕಂಥ ವ್ಯಕ್ತಿಯಾಗಬೇಕು. ಇಡೀ ಪ್ರಪಂಚನೇ ಭಾರತದ ಸಂವಿಧಾನವನ್ನು ಗೌರವಿಸಬೇಕಾದ್ರೆ ಅಂಥ ಸಂವಿಧಾನವನ್ನು ಇವರು ನಾಶ ಮಾಡಿ ಹಿಂದೂ ಸಂಪ್ರದಾಯದ ಸಂವಿಧಾನವನ್ನು ತರೋ ಕೆಲಸ ಮಾಡ್ತಾರೆ. ಇವ್ರ ಕೆಲಸ ಏನಂತಂದರೆ ದಲಿತರ ಮೇಲೆ ಬೇರೆ ಜಾತಿಯವ್ರನ್ನ ಎತ್ಕಟ್ಟೋದು, ಮುಸಲ್ಮಾನರ ಮೇಲೆ ಹಿಂದೂಗಳನ್ನ ಎತ್ಕಟ್ಟೋದು, ಸಾಲಿದಕ್ಕೆ ಒಂದು ಜಾತಿಯವ್ರನ್ನ ಇನ್ನೊಂದು ಜಾತಿ ಉಪಜಾತಿಗಳ ಮೇಲೆ ಎತ್ಕಟ್ಟೋದು, ಈ ಥರ ಗುಂಪುಗಾರಿಕೆಗಳನ್ನ ಮಾಡಿ 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 ಅವರೆಲ್ಲರನ್ನು ಕೂಡ ಒಡೆದಾಳಿ ಅವ್ರನ್ನೆಲ್ಲರೂ ಕೂಡ ದಿಕ್ಕು ತಪ್ಪಿಸಿ ಅವ್ರ ಓಟ್ಗಳನ್ನ ಕಬಳಿಸ್ತಕ್ಕಂಥ ಕೆಲಸ ದೊಡ್ಡ ಸುಳ್ಳುಗಳನ್ನ ಮುಂದೆ ಇಟ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ. ಫಸ್ಟ್ ಫೇಸ್ ಆದಮೇಲೆ ಈ ರೀತಿ ಹೇಳಿಕೆ ಕೊಟ್ಟಿರೋದು ಅಂದರೆ ಮುಸ್ಲಿಮರಿಗೆ ಎಲ್ಲ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತೇಳಿ, ಅಂದರೆ ಎಲ್ಲೋ ಒಂದು ಕಡೆಗೆ ಪ್ರಧಾನಮಂತ್ರಿ ಹತಾಶರಾಗಿದ್ದಾರೆ ಅಂತ. ಅಲ್ಲ, ಅವರು ಪ್ರಧಾನಮಂತ್ರಿಗಳು ಹತಾಶರಾಗೋದ್ರ ಜೊತೆನಲ್ಲಿ ದಲಿತರಿಗೆ ಕೊಟ್ಟಿದ್ದಾರಲ್ಲ ಕಾಂಗ್ರೆಸ್ ಸರ್ಕಾರ, ಆಯ್ತಾ, ದಲಿತರಿಗೆ ಕೊಟ್ಟಿರೋದನ್ನ ಅವ್ರ ಕಣ್ಣು ಕಾಣಿಸ್ತಾ ಇಲ್ಲ. ಮುಸಲ್ಮಾನರು ಮಾತ್ರ ಕಣ್ಣು ಕಾಣಿಸ್ತಾ ಇದ್ದಾರೆ. ಅವ್ರ ಕಣ್ಣು ಕಾಣಿಸ್ತಾ ಇರೋದು ಮುಸಲ್ಮಾನರ ವಿರುದ್ಧ ಹಿಂದುತ್ವದ ಹೆಸರಿನಲ್ಲಿ ಪ್ರಾಪಗಂಡ ಮಾಡಿಕೊಂಡು ಹಿಂದುತ್ವದ ಓಟ್ಗಳನ್ನು ಕಬಳಿಸೋದಕ್ಕೆ ಅವರ ಹುನ್ನಾರ ಆಗಿರೋದ್ರಿಂದ ಅದ್ರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು, ಆಯ್ತಾ. ನಿಜವಾಗ್ಲೂ ಆಯ್ತಪ್ಪ, ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತಾವಧಿಯಲ್ಲಿ ಎಲ್ಲ ಸಮುದಾಯಗಳಿಗೂ ಒಂದೊಂದು ಅಭಿವೃದ್ಧಿ ನಿಗಮಗಳು ಮಾಡವ್ರೆ, ಈಗ ಭಾಗ್ಯಗಳು ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅದನ್ನ ಯಾಕೆ ಮಾತಾಡೋಕ್ಕಾಗ್ತಿಲ್ಲ? ಮೋದಿ ಮಾತಾಡಬೇಕಲ್ಲ, ಮಾತಾಡೋಕ್ಕಾಗ್ತಿಲ್ಲ. ಇವತ್ತು ನಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ಸಮುದಾಯಗಳಿಗೂ ಸಮಾನವಾಗಿ ಹಂಚಿಕೆ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಅನುದಾನಗಳನ್ನ ನಾವು ಸಾಕಷ್ಟು ರೀತಿಯಲ್ಲಿ ಹಂಚಿಕೆ ಮಾಡಿದೆ. ಇನ್ನೂ ಜನಸಂಖ್ಯಾವಾರು ಹಂಚಿಕೆ ಮಾಡಿ ಅಂತ ನಾವು ಒತ್ತಾಯ ಇಟ್ಟಿದ್ದೀವಿ, ಇಲ್ಲ ಅಂತಲ್ಲ, ಅವ್ರು ಜಾತಿಯವಾರು ಜನಸಂಖ್ಯಾವಾರು ಮಾಡಿ ಅಂತ ಇಟ್ಟಿದ್ದೀವಿ. ಆದರೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇರೋದು ತಪ್ಪು, ಗೊತ್ತಾ. ಇವತ್ತಿನ ಮುಸಲ್ಮಾನರು ಏನಿದಾರೋ ಅವತ್ತು ದಲಿತರಾಗಿದ್ರು, ಅದು ಭಾಳ ಮುಖ್ಯ. SC ST OBC ಇತಿಹಾಸ ನಮ್ಗೆ ಅದನ್ನು ಪ್ರೂವ್ ಮಾಡುತ್ತೆ. ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಹುದ್ದೆ ಹಿಡಿದುಕೊಂಡು ಅತಿ ಕೀಳುಮಟ್ಟದ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಸರ್. ಅದೇನಂತ ಹೇಳಿದ್ರೆ ಇಡೀ ಸಂಪತ್ತು ಯಾವುದೋ ಒಂದು ಕೆಲವು ವರ್ಗಕ್ಕೆ, ಕೆಲವೊಂದು ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಹೋಗುತ್ತೆ ಅಂತ ಹೇಳಿದ್ರೆ ಅದು ಅಕ್ಷಮ ತಪ್ಪು. ಘನತೆ ಇರುವಂಥ ಪೊಸಿಷನ್ ಕೂತಿದಂಥ ಅಧಿಕಾರದಲ್ಲಿ ಕೂತಿದಂಥ ವ್ಯಕ್ತಿಗಳು ಈ ರೀತಿ ಕೋಮು ದೇಶಗಳನ್ನ ಹಚ್ಚೋದು ತಪ್ಪು ಸರ್. ಒಬ್ಬ ಘನತೆ ಇದ್ದು ನೀವು ಸಬ್ಕಾ ಸಾತ್ ಸಬ್ಕಾ ವಿವೇಕ್ ಸಂದ ಸಂದರ್ಭದಲ್ಲಿ ಎಲ್ಲ ಜಾತಿಯ ಧರ್ಮಗಳು ಎಲ್ಲ ಅಂಡರ್ಗೆ ಬರ್ತವೆ. ತಾವುಗಳು ಉನ್ನತ ಸ್ಥಾನದಲ್ಲಿರುವಂಥವ್ರು ಎಲ್ಲ ಸರ್ವ ಧರ್ಮಗಳನ್ನು ಸಮಾನವಾಗಿ ನೋಡಬೇಕು, ಎಲ್ಲ ಧರ್ಮಗಳನ್ನು ಸಮಾನವಾಗಿ ಸಮಾನ ಅವಕಾಶ ಕೊಟ್ಟು ಅದನ್ನು ಬೆಳೆ ಆ ಸಮುದಾಯಗಳ ಮುಂದೆ ತರಬೇಕನ್ನೋದು ಸಂವಿಧಾನ ಆಶಯ. ಆದರೆ ಸಂವಿಧಾನ ಆಶಯವನ್ನು ಮೀರಿಸಿ ಈ ನರೇಂದ್ರ ಮೋದಿ ಅವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿಯ ಸ್ಟೆಪ್ ಕೊಟ್ಟಿದ್ದು ತುಂಬ ಅವಹೇಳನಕಾರಿ ಹೇಳಿಕೆ. ಮತ್ತು
ಇವರೇನು ಕಾಂಗ್ರೆಸ್ ಪರವಾಗಿ ಪ್ರಣಾಳಿಕೆ ಹೇಳಿದ್ರೆ ಕಾಂಗ್ರೆಸ್ ಪ್ರಣಾಳಿಕೆ ಏನಿದೆ ಅಂತ ಹೇಳಿದ್ರೆ ರೈತರ ಪರವಾಗಿದೆ, ಉದ್ಯೋಗಗಳು 30 ಲಕ್ಷ ಉದ್ಯೋಗಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ, ಮತ್ತೆ ಮಹಿಳೆಯರಿಗೆ 50% ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಿದ್ರೆ, ಮತ್ತೆ ಅತಿ ಹೆಚ್ಚು ಮತ್ತು ದಲಿತ ಮತ್ತು ಬಡವರ್ಗ ಕೂಡ ನಾವು ಇಡೀ ಆಸ್ತಿ ಏನಿದೆ ಸಮಾನವಾದಂಥ ಆದ್ಯತೆಗಳನ್ನು ನಾವು ಕೊಡ್ತೀವಿ ಅಂತ ನಾನು ಘೋಷಣೆ ಮಾಡಿದಂತೂ ಪ್ರಣಾಳಿಕೆ ಇದೆ. ಆದರೆ ಈ ಪ್ರಣಾಳಿಕೆ ತಾವು ಕಣ್ಣೆ ಮಾಡೋರು, ತಾವು 10 ವರ್ಷಗಳು ಏನು ಮಾಡಿದ್ದೀರಿ, ತಾವು 10 ಲಕ್ಷ ಮಾಡಿದ ಕಾಲದಲ್ಲಿ ಯಾರ ರೀತಿಗೆ ಸಮಾನಾವಕಾಶ ನಾವು ಕೊಟ್ಟೇ ಇಲ್ಲ. ಬರೀ ಇಡೀ ನಮ್ಮ ಎಲ್ಲ ಬಡ ಬಗ್ಗರ ಎಲ್ಲನೂ ಟ್ಯಾಕ್ಸ್ ಅಮೌಂಟ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಬರೀ ನೀವು ಅದಾನಿ ಅಂಬಾನಿಗೆ ಕೊಟ್ಬಿಟ್ಟು ಇಡೀ ದೇಶ ಸಂಪತ್ತನ್ನು ಲೂಟಿ ಮಾಡಿ ಒಬ್ಬರು ಕೈ ಕೊಡೋದಾದ್ರೆ ನೀವು ಮಾಡಿದಾದ್ರೂ ಏನು? ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಈಗ ನಮ್ಮ ಪರವಾಗಿದೆ, ಯುವಕರ ಪರವಾಗಿದೆ, ರೈತರ ಪರವಾಗಿದೆ, ಮಹಿಳೆಯರ ಪರವಾಗಿದೆ, ಮತ್ತೆ ಬಡ ಕುಟುಂಬಗಳ ಪರವಾಗಿ ನಮ್ಮ ಪ್ರಣಾಳಿಕೆ ಇದೆ. ತಾವು ಮಾಡಿದ್ದೇನು? ಬಡದೆಲ್ಲ ದುಡ್ಡು ಕೊಳ್ಳೆ ಹೊಡೆದ್ಬಿಟ್ಟು ಶ್ರೀಮಂತ ಕೊಟ್ಟರು. ಮನಮೋಹನ್ ಸಿಂಗ್ ಆ ಟೈಮಲ್ಲಿ ಹೇಳಿದಂದ್ರೆ ಎಲ್ರಿಗೂ ಇಡೀ ಭಾರತ ದೇಶದಲ್ಲಿ ಅಂತ ಸಂಪತ್ತನ್ನ ಎಲ್ಲ ಸಮುದಾಯಗಳು ಹಂಚಿಕೆ ಆಗಬೇಕಂತ ಹೇಳಿದ್ರು. ಆದ್ರೆ ಮಾಡ್ತಿರೋದೇನು? ಮಾತಾಡ್ಬೇಕು, ಕರೆಕ್ಟಾಗಿ ಮಾತಾಡಬೇಕು. ನೀವು ಮಾಡಿದ ಉದ್ದೇಶ ಅಂದರೆ ಎಲ್ಲ ಬಡೊಬ್ಬಗರಿಗೆ ಆ ಸಂಪತ್ತು ಹಂಚಿಕೆ ಆಗಬೇಕಂತ, ಬಡಬಗ್ರಿಗೆ ಬರುವಾಗ ಸಂಪತ್ತನ್ನು ನೀವೆಲ್ಲ ಕೇಂದ್ರೀಕರಣ ಮಾಡಿಬಿಟ್ಟು ನೀವು ಬರೀ ಸಂಪತ್ತುಳ್ಳವರಿಗೆ ಅದಾನಿ ಅಂಬಾನಿಗಳಿಗೆ ಮಾತ್ರ ಕೊಟ್ಟಿದ್ದೀರಿ. ನೀವೇನು ಕೊಡುಗೆ ಕೊಟ್ಟಿದ್ರಿ ಹಂಗಾದ್ರೆ? ನಿಜವಾದಂಥಗಳು ಏನಾದರೂ ಜನಸಾಮಾನ್ಯ ಪರವಾಗಿ ಮಾಡ್ತಿದ್ರೆ ಕಾಂಗ್ರೆಸ್ಸು ನಿಜವಾದ ಪರವಾಗಿ ಆ ಸಮಾನತೆಗೋಸ್ಕರ ಎಲ್ಲ ಸಂಪತ್ತನ್ನು ಸಮಾನತವಾಗಿ ಈಕ್ವಲ್ ಆಗಿ ಅದನ್ನು ಹಂಚಿಕೆ ಮಾಡಿದ್ರೆ ಅವ್ರ ಪ್ರಣಾಳಿಕೆ ಇದೆ, ಅವ್ರ ಪ್ರಣಾಳಿಕೆ ನಮ್ಮ ಬೆಂಬಲ ಇದೆ. ಮತ್ತು ಕಾಂಗ್ರೆಸ್ ಪ್ರಣಾಳಿಕೆ ಇರುವಂಥದ್ದು ಒಂದು ಧರ್ಮಕ್ಕೆ ಸೀಮಿತವಾದಂತಲ್ಲ, ರೈತರ ಪರವಾಗಿದೆ, ಮತ್ತು ಉದ್ಯಮಗಳಿಗೆ ಎಂಟರ್ಪ್ರೈಸ್ ಹೊಸದಾಗಿ ಮಾಡುವಂಥ ಅವ್ರ ಪರವಾಗಿದೆ, ಮತ್ತು ದಲಿತರ ಪರವಾಗಿದೆ, ಕಾರ್ಮಿಕರ ಪರವಾಗಿದೆ. ಒಟ್ಟಾರೆ ಇದನ್ನು ಎಲ್ಲ ಜಾತಿ ಜನಾಂಗವನ್ನು ಒಳಗೊಂಡಂತೆ ಎಲ್ರಿಗೂ ಒಂದು ಒಳ್ಳೆಯವಾದಂಥ ಪ್ರಣಾಳಿಕೆಯನ್ನು ಸಿದ್ಧ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತಾರೆ ಅಂದರೆ ಇವರು ವಿಕೃತ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು. ಇದೇ ಸಂದರ್ಭದಲ್ಲಿ ಮಾಂಗಲ್ಯ ಸೂತ್ರ ಬಗ್ಗೆ ಹೇಳಿದ್ರೆ ಅತಿ ಖಂಡನೀಯ ಯಾಕೆ ಖಂಡನೀಯ ಮಾಡ್ತೀವಿ ಅಂತೇಳಿದ್ರೆ, ಇದೀ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮಾಂಗಲ್ಯಕ್ಕೆ ತರದೇ ಅಂತ ಒಂದು ವ್ಯಾಲ್ಯೂ ಇದೆ. ಆ ಘನತೆ ಗೌರವವನ್ನು ಇವತ್ತು ಅರಾಜ್ ಹಾಕಿದವರು ಅಂತ ಅದನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಯಾಕಂತ ಹೇಳಿದ್ರೆ ಇದೇ ಸಂದರ್ಭದಲ್ಲಿ ಮಾಂಗಲ್ಯದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಕೊರೋನಾ ಟೈಮಲ್ಲಿ ಎಷ್ಟೋ ಜನ ಮಕ್ಕಳು ಊಟಕ್ಕಿಲ್ಲದೆ ಓಡಾಡಕ್ಕೆ ಅವ್ರ ಮನೆಗಳು ಓಡಾಕಾದ್ರೆ ಎಷ್ಟೋ ಜನ ಅವರು ಗಂಡನ ಕಳ್ಕೊಬಿಟ್ರು, ಎಷ್ಟೋ ಜನ ಸತ್ತೋಬಿಟ್ರು. ಆಗಿದೆ ನರೇಂದ್ರ ಮೋದಿ ಅವರಿಗೆ ಮಾಂಗಲ್ಯದ ಬಗ್ಗೆ ಗೊತ್ತಾಗಲಿಲ್ಲ. ಮತ್ತೆ ತದನಂತರದಲ್ಲಿ ಡಿಮೋನೇಷನ್ ಆದಾಗ ಬ್ಯಾಂಕ್ಗಳ ಮುಂದೆ ಊಟಕ್ಕೋಸ್ಕರ ಬ್ಯಾಂಕಲ್ಲಿ ಅಮೌಂಟ್ ಡ್ರಾ ಮಾಡೋದಕ್ಕೆ ಸಾಲಗಟ್ಟಲೆ ನಿಂತ್ಕೊಂಡ್ರು. ಸಾಲ ಊಟ ಏನು ಇಲ್ಲದೇ ಬೆಳಗ್ಗೆ ರಾತ್ರಿ ಕಾವಲು ಕಾಯ್ಕೊಂಡ ಸಂದರ್ಭದಲ್ಲಿ ಎಷ್ಟೋ ಜನ ಅಲ್ಲೂ ಕೂಡ ತಿರೋಗ್ಬಿಟ್ರು. ಅವಾಗ ಕೂಡ ನಮಗೆ ಮಾಂಗಲ್ಯ ಬಗ್ಗೆ ಅರಿವಾಗಲಿಲ್ಲ. ಮತ್ತು ಅದೇ ಸಂದರ್ಭದಲ್ಲಿ ಬೆಲೆ ಎರಿಕೆ ಸಂದರ್ಭದಲ್ಲಿ ಮನೆಗಳಿಗೆ ಪದಾರ್ಥಗಳನ್ನು ತಗೊಳ್ಳೋಕೆ ಕಷ್ಟ ಆಗ್ತಿದೆ. ಆ ಸಂದರ್ಭಗಳ ಮನೆಗಿರುವಂಥ ಮಾಂಗಲ್ಯ ಬಗ್ಗೆ ಅದ್ರ ಬಗ್ಗೆ ಅರಿವಿಲ್ದಿರೋರು ಈಗ ಯಾವುದೋ ಒಂದು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮಾಂಗಲ್ಯ ಬಗ್ಗೆ ಮಾತಾಡೋದು ಅತಿ ನಾಚಿಕೆಟ್ಟ ಸಂಗತಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.